ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಈಗಾಗಲೇ ಅನೇಕ ಸರಿ ಕಾಂಗ್ರೆಸ್ ಅಟವು ಅಂದ್ರೆ ಅವರ ಅಧಿಕಾರದಲ್ಲೇ ಇಲ್ದಿರೋ ರೀತಿಯಲ್ಲಿ ಅಟವು ಮಾಡಿದ್ವಿ. ಈಗ ಅಧಿಕೃತವಾಗಿ ಅವಕಾಶನ ಕೊಟ್ಟು ಅಧಿಕೃತವಾಗಿ ಮತ್ತೊಮ್ಮೆ ಅವ್ರಿಗೆ ಅಟವು ಮಾಡುವಂತ ಪರಿಸ್ಥಿತಿ ಇವತ್ತು ನಮ್ಗೆ ಎದುರಾಗಿದೆ. ಕಾರಣ ಇಷ್ಟೇ, ಅಹಿಂದ ಜನಸಮುದಾಯಗಳ ಹೆಸರು ಹೇಳ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡ್ತೀನಿ ಅಂತಂದೇಳಿ ಪ್ರತಿಪಾದಿಸಿಕೊಂಡು ಬಂದಂತ ಸಿದ್ದರಾಮಯ್ಯನವರು ಇಡೀ ಚರಿತ್ರೆಯಲ್ಲೇ ಎಂದೂ ಸಹ ಪರಿಶಿಷ್ಟರಿಗೆ ಮಾಡಲಾರ್ದಷ್ಟಂತ ದೊಡ್ಡ ದ್ರೋಹವನ್ನ ಕೇವಲ ಎರಡು ಬಜೆಟ್ ಅವಧಿ ಕೇವಲ ಆರೇ ತಿಂಗಳ ಅವಧಿಯಲ್ಲಿ 26,000 ಕೋಟಿ ಅನುದಾನವನ್ನ ವಾಪಸ್ ಪಡೆದ್ರ ಮುಖಾಂತರ ಪರಿಶಿಷ್ಟರ ಬದುಕಿನ ಬೆನ್ನುಮೂಳೆಗಳನ್ನ ಮುರಿದಿದ್ದಾರೆ. ಇವ್ರನ್ನ ನಾವು ಯಾವ ಕಾರಣಕ್ಕೋಸ್ಕರ ನಾವು ಅಹಿಂದ ನಾಯಕರು ಮತ್ತು ಜನಪರವಾಗಿದ್ದಾರೆ, ಜೀವಪರವಾಗಿದ್ದಾರೆ, ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ ಅಂತಂದೇಳಿ ನಾವು ನಂಬ್ಕೊಂಡಿದ್ವು, ಅದೆಲ್ಲವೂ ಸಹ ಬೆತ್ತಲವಾಗಿದೆ. ಕಾಂಗ್ರೆಸ್ ಅಟವ ಅಂತಂದೇಳಿ ಯಾಕೆ ನಾವು ಹೇಳ್ತಿದ್ವಿ, ಸಿದ್ದರಾಮಯ್ಯ ಅಟವ ಅನ್ನೋದೇನೆ ಕಾಂಗ್ರೆಸ್ ಅಟವ ಅಂತಂದು ಹೇಳ್ತದೆ ಯಾಕೆ ಹೇಳ್ತಿದ್ವಿ ಅಂತಂದ್ರೆ ಇವರೇ ಕಾಂಗ್ರೆಸ್ಸಿನ ಭಾಗ ಸಾಮಾಜಿಕ ನ್ಯಾಯಪರವಾಗಿ ಮಾತಾಡ್ಕೊಂಡು ಬರ್ತಿರ್ತಕ್ಕಂಥವ್ರು ಸ್ವತಂತ್ರ ಬಂದು ಸುದೀರ್ಘ 75 ವರ್ಷಗಳು ಕಳೆದ್ರು ಸಹ ಇವತ್ತು ಸಹ ಈ ಸಮಾಜದಲ್ಲಿ 2,000 ರೂಪಾಯಿ ಸರ್ಕಾರ ಕೊಡುವಂತ ಯೋಜನೆಗೆ ಈ ಜನಸಮುದಾಯ ಸ್ವಾಭಿಮಾನವನ್ನು ಬಿಟ್ಟು ಕೇಳ್ತಾ ಇದೆ ಅಂತಂದ್ರೆ ಈ ಜನಗಳನ್ನ ನೀವು ಯಾವ ರೀತಿ ಬಳಸ್ಕೊಂಡಿದ್ದೀರಾ? ಒಂದ್ ಕಡೆ ಸೋಮಾರಿಗಳಾಗ್ತಾರೆ ಅಂತಂದೇಳಿ ಬಿಜೆಪಿಯವರು ಕೆಸರೆರಚಾಟ ರಾಜಕಾರಣ ಒಂದ್ ಕಡೆ ಮಾಡ್ತಾ ಇದ್ರೆ ಸಾಮಾಜಿಕ ನ್ಯಾಯಪರವಾಗಿ ಮಾಡ್ತಾ ಇರ್ತಕ್ಕಂತ ಸಿದ್ದರಾಮಯ್ಯವರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಾಶ್ವತವಾದ ಪರಿಹಾರನ ಕಂಡುಹಿಡಿಯೋದಕ್ಕೆ ಬದಲಾಗಿ ಅವ್ರು 2,000 ರೂಪಾಯಿ ಹಣವನ್ನು ಕೊಟ್ಟು ಅವರು ಸ್ವಾಭಿಮಾನಗಳನ್ನ ಕೆಳಸುವಂತ ಕೆಲಸಗಳನ್ನು ಮಾಡೋದು ಜೊತೆಯಲ್ಲಿ ಬಡವರ ಪರಿಶಿಷ್ಟರ 26,000 ಕೋಟಿ ಹಣವನ್ನ ಹಗಲು ದೊರಡೆ ಮಾಡೋದ್ರ ಮುಖಾಂತರ ಪರಿಶಿಷ್ಟರ ಬದುಕಿನ ಬೆನ್ನುಮೂಳೆಯನ್ನು ಮುರಿದಿದ್ದಾರೆ. ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಅಟಾವೋ ದಲಿತ್ ಬಚಾವ್ ಅನ್ನೋ ಕಾರ್ಯಕ್ರಮನ ಇದೇ ತಿಂಗಳು 28ನೇ ತಾರೀಕು ಇಟ್ಕೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡಿ ಲಕ್ಷೋಪಾಂತರ ನಾವು ಕರಪತ್ರಗಳನ್ನ ಮಾಡಿ ಇವ್ರು ಮಾಡಿರೋ ಒಂದೊಂದು ಇಂಚಿಂಚು ನಮಗೆ ಮಾಡಿರೋ ದ್ರೋಹಗಳನ್ನ ಒಂದೊಂದು ಇವರ ಆಡಳಿತ ವೈಫಲ್ಯಗಳನ್ನ ಕರಪತ್ರಗಳ ಮುಖಾಂತರ ನಾವು ಜನಮನಕ್ಕೆ ಮುಟ್ಟಿಸಿ ವಾಲಂಟಿಯರ್ ಆಗಿ ಜನಸಮುದಾಯಗಳನ್ನು ಕರ್ಕೊಂಡು ಬಂದ್ಬಿಟ್ಟು ಒಂದು ಬೃಹತ್ ಮಟ್ಟವಾದ ಸತ್ಯಾಗ್ರಹ ಒಂದು ಧರಣಿ ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕಲ್ಲಿ ಇದೇ 28ಕ್ಕೆ ಆಯೋಜಿಸ್ಕೊಂಡಿದ್ದೀವಿ. ಆ ಸಂಘಟನೆಯಲ್ಲಿ ಬಹುತೇಕ ಎಲ್ಲ ಜನಸಮುದಾಯದ ಜನಪರ ಜೀವಪರ ಜಾತಿ ಸಮುದಾಯಗಳು ಜನವರ್ಗದ ಸಮುದಾಯಗಳು ಸಮಾಜದ ಮುಖಿಯಾಗಿ ದುಡಿಯುವಂಥ ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ತಾ ಇದೆ.